ಇವತ್ತು ಇದೇನಿದು ಅಂತೀರಾ? ಇದು ಸಿಹಿ ತಿನಿಸು. ಇದಕ್ಕೆ ಗಾರ್ಗಿ ಅಂತ ಕರೀತಾರೆ. ಗಾರ್ಗಿ ಅಂದರೆ ಕುಂಬಳಕಾಯಿಂದ ಮಾಡುವಂತಹ ಗಾರ್ಗಿ ಇದು. ಕುಂಬಳಕಾಯಿ ಸೀಸನ್ನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮಾಡಿದ್ರೆ. ತುಂಬ ಇದು ತುಂಬ ಹಳೆಯದಾದಂಥ ರೆಸಿಪಿ, ಸಾಂಪ್ರದಾಯಿಕವಾಗಿ ಮಾಡುವಂಥ ರೆಸಿಪಿ ಇದು. ನೋಡಿ ಇಲ್ಲಿ ಕುಂಬಳಕಾಯಿ ಈ ಥರ ಚೆನ್ನಾಗಿರೋದು, ಬಲ್ತಿರೋಂಥ ಕುಂಬಳಕಾಯಿ ತೊಗೋಬೇಕು. ಚೆನ್ನಾಗಿ ಬಲ್ತಿರಬೇಕು, ಎಳೆಕಾಯಿಗಿಂತ ಬಲ್ತಿದ ಕಾಯಿ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಳಗಿನ ಬೀಜ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಈ ಥರ ಎಲ್ಲ ತೆಗೆದ್ಬಿಟ್ಟು ಸಿಪ್ಪೆನೂ ತೆಗಿಬೇಕು. ತೆಗೆದ್ಬಿಟ್ಟು ನೀಟಾಗಿ ಇದನ್ನು ತುರಿದಿಟ್ಕೋಬೇಕು. ಈ ಥರ ಎಲ್ಲ ಸಿಪ್ಪೆ ತೆಗಿಬೇಕು, ಚಾಕುವಿಂದ ಸಿಪ್ಪೆ ತೆಗೆದು ತೆಳ್ಳಗೆ ನಾವು ಹೆಚ್ಚಿ ಹೋಲ್ಡ್ ಮಾಡಿಕೊಂಡ್ರೆ ಈ ಥರ ಈಸಿಯಾಗಿ ಸಿಪ್ಪೆ ತಕ್ಕೋಬೋದು. ಇಲ್ಲಾಂದರೆ ಸಿಪ್ಪೆ ತೆಗೆಯೋದು ಕಷ್ಟ ಆಗುತ್ತೆ. ಈ ಥರ ಹೋಲ್ಗಳು ಮಾಡಿಕೊಂಡು ಆಮೇಲೆ ತುರಿಯ ಮಣೆಯಲ್ಲಿ ತುರಿದ್ಬಿಟ್ರೆ ತುರಿ ರೆಡಿ ಆಗುತ್ತೆ ನಮಗೆ. ಈ ಥರ ನಾನು ಕುಂಬಳಕಾಯಲ್ಲಿ ಒಂದು ಅರ್ಧ ಪಲ್ಯ ಮಾಡಿದ್ದೆ ಅವರೇ ಕಳ್ಸೋದಕ್ಕೆ, ಇನ್ನೊಂದು ಅರ್ಧ ಈ ಗಾರ್ಗೆ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು ನೋಡಿ. ಈ ಥರ ಹೋಳು ಉದ್ದುದ್ದಕ್ಕೆ ತೆಳ್ಳಗೆ ಮಾಡಿಕೊಂಡ್ರೆ ಈ ನೀಟಾಗಿ ಸಿಪ್ಪೆ ತೆಗೆಯೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಈ ಥರ ತುರಿದಿಟ್ಕೋಬೇಕು. ಮೊದಲೇ ಎಲ್ಲ ತೊಳೆದಿಟ್ಕೊಂಡಿದ್ದೆ ನಾನು, ಆಮೇಲೆ ಇವಾಗ ಇದನ್ನು ತುರಿದು ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ತುರಿ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಸಮವಾಗಿ ಬೆಲ್ಲ ತೊಗೊಂಡು, ಇವಾಗ ತುರಿ ಇಷ್ಟಿದೆ, ನಾನು ಅಂದಾಜು ಬೆಲ್ಲ ತೊಗೊಂಡಿದ್ದೀನಿ. ಅಥವಾ ಕಪ್ಪಲ್ಲಿ ಅಳಗ್ಬಿಟ್ಟು ಅಷ್ಟೇ ಬೆಲ್ಲ ತೊಗೋಬೋದು. 2 ಕಪ್ಪು ತುರಿ ಇದೆ ಅಂದರೆ 1.5 ಕಪ್ಪು ಬೆಲ್ಲ ತೊಗೋಬೋದು. ಸಿಹಿ ಕಡಿಮೆ ತಿನ್ನೋರಾದರೆ ಇನ್ನೂ ಕಡಿಮೆ ತೊಗೋಬೋದು. ತುಂಬ ಸಿಹಿ ಕಡಿಮೆ ಆದರೂ ಕೂಡ ಚೆನ್ನಾಗಿರಲ್ಲ. ನಾನು 2 ಕಪ್ಪಿಗೆ 2 ಕಪ್ ಥರ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡು. ಅದರಲ್ಲಿ ಈ ಥರ ತುರಿ ಜೊತೆಗೆ ಮಿಕ್ಸ್ ಮಾಡಿ ಒಲೆ ಮೇಲೆ ಕುದಿಯೋಕೆ ಇಡಬೇಕು. ನಾನು ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ ನೋಡಿ, ತುರಿ ಮಧ್ಯದಲ್ಲೆಲ್ಲ ಬೆಲ್ಲ ಮಿಕ್ಸ್ ಮಾಡ್ತೀನಿ. 1.5 ಕಪ್ಪಷ್ಟು ತುರಿಗೆ 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ತುರಿನಲ್ಲಿ ಕುಂಬಳಕಾಯಿನಲ್ಲಿ ನೀರಿನಂಶ ಚೆನ್ನಾಗಿರುತ್ತೆ. ಇವಾಗ ನಾವು ಒಂಚೂರು ನೀರು ಹಾಕಿಲ್ಲ, ಅದೇ ತೆಳ್ಳಗಾಗಿ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ, ನೀರೆಲ್ಲ ಬಿಟ್ಕೊಂಬಿಡುತ್ತೆ ಬೆಲ್ಲ ಮಿಕ್ಸ್ ಮಾಡಿದ ತಕ್ಷಣ. ಒಲೆ ಮೇಲೆ ಇಟ್ಟಿದ್ದೀನಿ, ಇವಾಗ ಕುದಿಸ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ನೋಡಿ. ಈ ಥರ ನೀಟಾಗಿ ಕುದಿತಾ ಇರುತ್ತೆ. ನಾನು ಕುಂಬಳಕಾಯಿ ಬೀಜ ಕೂಡ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕುದಿ ಬರುತ್ತೆ, ಈ ಥರ ಚೆನ್ನಾಗಿ ಬೇಯುತ್ತೆ. ಈ ಥರ ಬೇಯಿಸಿ ರೆಡಿ ಮಾಡಿ ಇಟ್ಕೋಬೇಕು. ಕುದಿಬೇಕು. ಎಷ್ಟೊತ್ತು ಕುದಿಬೇಕು ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ ಯಾವ ಥರ ಗಟ್ಟಿಯಾಗುತ್ತೆ ಅಂತ. ಇದಕ್ಕೆ ಏಲಕ್ಕಿ ಮತ್ತು ಶುಂಠಿ ಪುಡಿ, 1 ಅಥವಾ 2 ಲವಂಗ ಜಜ್ಜಿ ಹಾಕಿದ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಇಷ್ಟ ಇಲ್ಲದೆ ಇರೋರು ಬರೀ ಏಲಕ್ಕಿ ಹಾಕ್ಕೋಬೋದು, ಲವಂಗ ಶುಂಠಿ ಪುಡಿ ಸ್ಕಿಪ್ ಮಾಡ್ಬೋದು. ಆ್ಯಕ್ಚುಲಿ ಸ್ವೀಟ್ಗೆ ಸ್ವಲ್ಪ ಶುಂಠಿ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ ತೋರಿಸ್ತಾ ಇದ್ದೀನಿ, ತುಂಬ ನೀರು ಬಿಟ್ಕೊಂಡಿದೆ. ಇದೆಲ್ಲ ನೀರು ಕಡಿಮೆ ಆಗಬೇಕು, ಕಡಿಮೆ ಆಗಿ ರೆಡಿ ಆಗುತ್ತೆ ಹುದುಗಲು, ತನ್ನಿಂದ ತಾನೇ ಗಟ್ಟಿ ಆಗುತ್ತೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾವು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ದಿವಸ ಮುಂಚೆ ಮಾಡಿಟ್ಕೋಬೇಕು ಇದನ್ನು ಹುದುಗ್ಲನ್ನ. ಅಂದರೆ ಈ ಕುಂಬಳಕಾಯಿದು ತುರಿದೇನು ನಾವು ರೆಡಿ ಮಾಡ್ಕೋತಾ ಇದ್ದೀವಿ, ಇದನ್ನು ನಾಳೆ ಕರಿತೀವಿ ಅಂದರೆ ನಾವು ಇವತ್ತು ಇದನ್ನೆಲ್ಲ ರೆಡಿ ಮಾಡಿಟ್ಕೋಬೇಕು, ನಾಳೆ ಇದನ್ನು ಕರಿಬೇಕು. ಒಂದು ರಾತ್ರಿ ಇಡಬೇಕು ಇದನ್ನು. ಇದು ಬೆಂದಿದೆ ಅಂದಾಗ ಇದೇನು ಪಾಕಗೀಕಾಯಿ ನೋಡೋವಾಗಿಲ್ಲ. ಈಗ ನಾನು 1 ಕಪ್ಪಷ್ಟು ಗೋಧಿ ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಅಳತೆ ಅಂದರೆ ಈ ಹುದುಗಳನ್ನು ನಾವು ಕೈಯಾಡ್ತಾ ಇರಬೇಕಾದ್ರೆ ಅದು ಗೊತ್ತಾಗುತ್ತೆ ಎಷ್ಟು ಹಿಡಿಸುತ್ತೆ ಅಂತ. ನಾನು 1 ಕಪ್ ಹಾಕಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಹಿಡಿಸುತ್ತೆ, ಕೈಯಾಡಿಸಿ ನೋಡಿದಾಗ ಗೊತ್ತಾಗುತ್ತೆ. ಈ ಗೋಧಿ ಹಿಟ್ಟು ಬೆಲ್ಲದ ಜೊತೆಗೆ ಚೆನ್ನಾಗಿ ನೆನಿಬೇಕು, ಅದಕ್ಕೋಸ್ಕರ ಇದನ್ನು ಇವಾಗ ಕಲಿಸ್ಬಿಟ್ಟು ರಾತ್ರಿ ಇವಾಗ ನಾವು ಇವತ್ತು ಮಾಡಿಬಿಟ್ಟು ಇವತ್ತು ಹಾಗೆ ಇಡಬೇಕು ಇದನ್ನು ಮುಚ್ಚಿಬಿಟ್ಟು. ನಾಳೆ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಇನ್ನೊಂದು 1.5 ಕಪ್ಪಷ್ಟು 1 ಕಪ್ ಹಾಕ್ಕೊಂಡಿದ್ದೆ, ಮತ್ತೊಂದು ಸ್ವಲ್ಪ 1.5 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ತೆಳ್ಳಗಿದೆ ನೋಡಿ, ಕೈಯಲ್ಲಿ ಬರುತ್ತೆ ಚೆನ್ನಾಗಿ, ಹುಗ್ಲು ಬರುತ್ತೆ, ಮಿಕ್ಸ್ ಆಗುತ್ತೆ ಗೋಧಿ ಹಿಟ್ಟು ಅದ್ರ ಜೊತೆಗೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ಬೇಕು ಇದನ್ನು. ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಶುಂಠಿ ಪುಡಿ ಹಾಕೋತಾ ಇದ್ದೀನಿ. ಶುಂಠಿ ಪುಡಿ 1/4 ಚಮಚ 1/2 ಚಮಚ ಅಷ್ಟು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ, ಇದು ಏಲಕ್ಕಿ ಕುಟ್ಟಿ ಸಕ್ಕರೆ ಜೊತೆ ಕುಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ನಾನು ಲವಂಗ ಹಾಕಿಲ್ಲ, ಶುಂಠಿ ಪುಡಿ ಏಲಕ್ಕಿ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೀಗೆ ಮುಚ್ಚಿಬಿಟ್ಟು ಇವತ್ತೆಟ್ಟು ಎತ್ತಿಟ್ಟು ನಾಳೆ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲು ಇದನ್ನು ನಮ್ಮ ಮನೆಯಲ್ಲಿ ದೀಪಾವಳಿಗೆ ಮಾಡೋರು, ಈಗೂ ಮಾಡ್ತಾರೆ ದೀಪಾವಳಿಗೆ ಮಾಡ್ತಾರೆ. ಇದು ಕುಂಬಳಕಾಯಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಮೇಲೆ ಬಿಳಿ ಎಳ್ಳನ್ನು ಸೇರಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಒಂಥರ ನಟಿ ಫ್ಲೇವರ್ ಕೊಡುತ್ತೆ, ಚೆನ್ನಾಗೂ ಕೂಡ ಕಾಣಿಸುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ ಎಳ್ಳನ್ನು.
ಇದು ರೆಡಿ ಆಯಿತು. ಇದನ್ನು ಮುಚ್ಚಿಟ್ಬಿಟ್ಟು ಇಡ್ತೀನಿ, ರಾತ್ರಿ ನಾಳೆ ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ಥರ ಮಾಡಿದ್ರೆ ಇವಾಗ ಬೆಳಗ್ಗೆ ಆಗಿದೆ, ಈ ಥರ ಮುಟ್ಟಿ ನೋಡಿದ್ರೆ ಈ ಥರ ಹೇಗೆ ಗುಂಡುಗಾಗುತ್ತೆ ನೋಡಿ. ಇದನ್ನು ಚಿಕ್ಕ ಚಿಕ್ಕದಾಗೆ ಕರಿಬೇಕು, ತುಂಬ ದೊಡ್ಡದು ಮಾಡಬಾರ್ದು. ಒಳಗಡೆ ಎಲ್ಲ ಬೇಯಲ್ಲ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗೆ ಮಾಡೋದು, ಇದನ್ನು ದೊಡ್ಡ ದೊಡ್ಡದಾಗಿ ಮಾಡೋದಿಲ್ಲ. ಮತ್ತು ಒಳಗಿರೋ ಗೋಧಿ ಹಿಟ್ಟು ಬೇಯಬೇಕಲ್ಲ ಅಂತ. ಆ್ಯಕ್ಚುಲಿ ಕುಂಬಳಕಾಯಿ ಎಲ್ಲ ಬೆಂದೋಗಿರುತ್ತೆ ಬೆಲ್ಲದ ಜೊತೆಗೆ ನೋಡಿ. ಈ ಥರ ಮಾರನೇ ದಿವಸ ಎಣ್ಣೆ ಇಟ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ಥರ ಕರಿಬೇಕು. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಕರೆದಾಗ ಇದು ಗಟ್ಟಿ ಅನಿಸುತ್ತೆ, ಸೌಂಡ್ ಬರುತ್ತೆ, ತುಂಬ ಗಟ್ಟಿಯಾಗಿರೋಂಥ ಸೌಂಡ್ ಬರುತ್ತೆ. ಆಮೇಲೆ ಇದನ್ನು ನಾವು ಎತ್ತಿಟ್ಟಾಗಿ ಸ್ವಲ್ಪ ಹೊತ್ತಾದಮೇಲೆ ಮೆತ್ತಗೆ ಎಷ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಮತ್ತು ಕೆಡೋದಿಲ್ಲ ಇದು, ಕರೆದಿಟ್ಬಿಟ್ರೂ ಒಂದು ಆರಾಮಾಗಿ ಒಂದು 4-5 ದಿವಸ ತಿನ್ಬೋದು, ಕೆಡೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕರಿಯೋದು ಟೇಸ್ಟಿಯಾಗಿರುವಂತಹ ಸಾಂಪ್ರದಾಯಿಕವಾಗಿ ಮಾಡುವಂತಹ ಗಾರ್ಗಿ ರೆಡಿಯಾಗುತ್ತೆ. ಇವಾಗ ಮಕ್ಕಳಿಗೆ ಈ ಥರ ಎಲ್ಲ ಹಳೆ ಕಾಲದ್ದೆಲ್ಲ ಮಾಡಿಕೊಡಿ, ಅವ್ರಿಗೂ ಕೂಡ ಟೇಸ್ಟ್ ಗೊತ್ತಾಗಲಿ. ನಮ್ಮ ಮನೆಯಲ್ಲಿ ಮಾಡ್ತಾರೆ, ಊರಲ್ಲಿ ಈಗಲೂ ಮಾಡ್ತಾರೆ ನೋಡಿ. ಈ ಥರ ಕಲರ್ ಬಂದಿದೆ, ಗೊತ್ತಾಗುತ್ತೆ ಇವಾಗ ಬೆಂದಿದೆ ಅಂತ. ಈಗ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆನೆಲ್ಲ ಸೋರಿಸ್ಬಿಟ್ಟು ಆಮೇಲೆ ತೆಗೆದುಬಿಟ್ಟು, ಇದು ಎಣ್ಣೆನೂ ಏನೂ ಎಳೆಯೋದಿಲ್ಲ, ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ನಿಮಗಿನ್ನೂ ಬೆಂದಿಲ್ವಾ, ಇನ್ನೂ ಎಣ್ಣೆಲಿ ಬಿಡಬೇಕಂತ ಹಾಗೇನಿಲ್ಲ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತಲ್ಲ, ರಾತ್ರಿಯೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು ನಮ್ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತು, ಮಕ್ಕಳಿಗೆ ಯಜಮಾನರಿಗೆಲ್ಲ ಇಷ್ಟ ಆಯಿತು. ನೀವು ಒಂದ್ಸಲ ಮಾಡಿ ನೋಡಿ ಸ್ನೇಹಿತರೆ. ತುಂಬ ಹಳೆ ಕಾಲದಂತಹ ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಂತಹ ರೆಸಿಪಿ ಇದು. ಎಲ್ಲರೂ ಟ್ರೈ ಮಾಡಿ. ಕುಂಬಳಕಾಯಿ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ಅದು ಕೂಡ ಸಿಹಿ ಇರುತ್ತೆ. ಅದು ಸಿಹಿ ಇರೋದ್ರಿಂದ ಬೆಲ್ಲ ನೋಡ್ಕೊಂಡು ಹಾಕೋಬೋದು, ಯಾಕಂದರೆ ಕುಂಬಳಕಾಯಿ ಕೂಡ ಸಿಹಿ ಇರುತ್ತಲ್ವಾ. ನಾನು 1.5 ಕಪ್ ಹಾಕಿದ್ದೀನಿ, ನಿಮ್ಗೆ ಇನ್ನೂ ಕಡಿಮೆ ಬೇಕಂದರೆ ಹಾಕೋಬೋದು. ತುಂಬ ಟೇಸ್ಟಿಯಾಗಿರುವಂಥ ಗಾರ್ಗಿ ರೆಡಿಯಾಗಿದೆ. ಸೀಸನ್ನಲ್ಲಿ, ಕುಂಬಳಕಾಯಿ ಸೀಸನ್ನಲ್ಲಿ ಈ ಸ್ವೀಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಹೀಗೆ ಚೆನ್ನಾಗಿರುವಂಥ ರೆಸಿಪಿಗಳನ್ನ ತೊಗೊಂಡು ಬರ್ತೀನಿ, ಟೇಸ್ಟಿಯಾಗಿರುವಂಥ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಸಾಂಪ್ರದಾಯಿಕ ರೆಸಿಪಿಗಳನ್ನು ಬಾಯ್ ನಾವು ಬಳಸೋಣ, ಮಾಡೋಣ ಅಂತ ಹೇಳಿ.